ಮತ್ತು ಚೇತನ ಪ್ರಪಂಚ ಅಂದ್ರೆ ಇಷ್ಟೇ. ಪ್ರಪಂಚದಲ್ಲಿ ಜಡಕ್ಕಿಂತ ಭಿನ್ನವಾದ ನಾನು ಅಂತನ್ನುವ ಒಂದು ಚೇತನ ಈ ದೇಹದಲ್ಲಿ ಇದೆ ಅಂತ ಅರ್ಥವಾಗದೆ ಜೀವ ಸಾಕ್ಷಾತ್ಕಾರ ಆಗುವುದಿಲ್ಲ. ಜೀವ ಸಾಕ್ಷಾತ್ಕಾರ ಆದರೆ ಅಲ್ಲಿ ಸೆಲ್ಫ್ ರಿಯಲೈಸೇಷನ್ ಆಯಿತು, ಆತ್ಮ ಸಾಕ್ಷಾತ್ಕಾರ ಆಯಿತು. ಸೆಲ್ಫ್ ರಿಯಲೈಸೇಷನ್ ಆದ ಮೇಲೆ ನನ್ನ ಬಿಂಬರೂಪದ ಸಾಕ್ಷಾತ್ಕಾರ. ಹಾಗಾಗಿ ಚೇತನಾಚೇತನಾತ್ಮಕವಾದ ಪ್ರಪಂಚದ ಯಥಾರ್ಥ ಜ್ಞಾನ ಬಾರದೆ ಪರಮಾತ್ಮನ ಜ್ಞಾನವೇ ಬರುವುದಿಲ್ಲ ಪೂರ್ಣವಾಗಿ. ಹಾಗಾಗಿ ಯಾರಿಗೆ ಪರಮಾತ್ಮನ ಜ್ಞಾನ ಬಂತೋ, ಜ್ಞಾನಾತಿ ಅಂದರೆ ಒಂದು ಸಂಗತಿ ಏನು ಗೊತ್ತುಂಟ, ಮುಖ್ಯ ಅರ್ಥ ಏನು ಗೊತ್ತುಂಟ, ಜ್ಞಾನಾತಿ ತಿಳ್ಕೊಳ್ಳುವುದಲ್ಲ. ಅಯ್ಯೋ ದೇವರು ಸರ್ವತ್ಮ ನಾವು ತಿಳ್ಕೊಂಡಿದ್ದೇವಪ್ಪ, ಭಗವದ್ಗೀತೆ ಓದಿದ್ರು ಗೊತ್ತು, ಅದಲ್ಲ. ಜ್ಞಾನಾತಿ ಅಂದರೆ ರಿಯಲೈಸಸ್ ಅಂತ ಅರ್ಥ. ಯಾರು ಇದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು, ಜ್ಞಾಧಾತುವಿಗೆ ವೇದದಲ್ಲಿ ಪುರಾಣಗಳಲ್ಲಿ ಭಗವಂತನ ವಿಷಯದಲ್ಲಿ ಭಗವಂತನ ತಿಳಿಯೋದು ಅಂದರೆ ಓದಿ ತಿಳಿಯೋದಲ್ಲ, ಅಪರೋಕ್ಷ ಜ್ಞಾನ. ಯಾರಿಗೆ ಭಗವಂತನ ಅಪರೋಕ್ಷ ಜ್ಞಾನ ಆಯಿತೋ ಇಷ್ಟೆಲ್ಲ ತಿಳ್ಕೊಂಡು ಅವನು ಮತ್ತೆ ತಿಳ್ಕೊಳ್ಬೇಕಾದ ಏನೂ ಉಳಿದಿಲ್ಲ. ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಉಪನಿಷತ್ನಲ್ಲಿ ಈ ಮಾತು ಹೇಳ್ತಾರೆ. ಉದ್ದಾಲಕ ತನ್ನ ಮಗ ಶ್ವೇತಕೇತುವಿಗೆ ಕೇಳಿದ ಪ್ರಶ್ನೆ. ಅವನು ಶ್ವೇತಕೇತು ಯೂನಿವರ್ಸಿಟಿ ಅಂತ ನಾವು ಹೇಳ್ತೇವೆ ಅಲ್ಲಿ ಗುರುಕುಲ, ಗುರುಕುಲದಲ್ಲಿ 12 ವರ್ಷ ದ್ವಾದಶಾಬ್ದ ಸ್ತಬ್ಧ 12 ವರ್ಷ ಗುರುದಲ್ಲಿ ಶಿಕ್ಷಣ ಆಯಿತು. 12 ವರ್ಷ ಶಿಕ್ಷಣವಾಗಿ ಮನೆಗೆ ಬಂದ. ಮನೆಗೆ ಬಂದಾಗ ನೋಡಿ ಸಾಮಾನ್ಯವಾಗಿ ಎಷ್ಟು ಆ ಹ್ಯೂಮನ್ ಸೈಕಾಲಜಿಯನ್ನು ಪ್ರಾಚೀನ ಗೊತ್ತೆ. ಮನೆ ಬರುವಾಗ ಅವನ ತಲೆಯಲ್ಲಿ ಏನು ಗೊತ್ತುಂಟ, ನಾನೀಗ ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಇಲ್ಲಿ ಇರ್ತೇನೆ, ಅಲ್ಲಿ ಬಹಳ ಅತ್ಯಂತ ಬುದ್ಧಿವಂತ ಅಂತ ಹೆಸರು ಪಡೆದು ಬಂದವ ಅವನು ಗುರುಕುಲದಲ್ಲಿ ರ್ಯಾಂಕ್ ಸ್ಟೂಡೆಂಟ್. ಮನೆಗೆ ಬಂದರೆ ನಾನೀಗ ರ್ಯಾಂಕ್ ಸ್ಟೂಡೆಂಟು, ನನ್ನ ಅಪ್ಪ ರ್ಯಾಂಕ್ ಹೋಲ್ಡ್ರಲ್ಲ, ನಾನು ಯಾಕೆ ನಮಸ್ಕಾರ ಮಾಡಬೇಕು ಅವರಿಗೆ? ಇದು ಅವನು 12 ವರ್ಷ ಕಲಿತ ಮೇಲೆ ಬಂದ ಬುದ್ಧಿ. ನಾನು ಅಪ್ಪನಿಗೆ ಯಾಕೆ ನಮಸ್ಕಾರ ಮಾಡಬೇಕು, ನನ್ನಷ್ಟು ಓದಿಲ್ಲ ನನ್ನಪ್ಪ, ರ್ಯಾಂಕ್ ಹೋಲ್ಡರ್ ಅಲ್ಲ, ನಾನು ರ್ಯಾಂಕ್ ಹೋಲ್ಡರು ಅಂತ ಸ್ತಬ್ಧ ನೆಟ್ಟಿಗೆ ನಿಂತ ಅಂತ ಒಂದು ತಲೆ ಬಗ್ಗಿಸಲಿಲ್ಲ, ಅಪ್ಪನ ಮುಂದೆ ತಲೆ ಬಗ್ಗಿಸಲಿಲ್ಲ, ನೆಟ್ಟಿಗೆ ನಿಂತ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ, ದ್ವಾದಶ ಸಹ ದ್ವಾದಶಾಬ್ದ ಸ್ತಬ್ಧ ಏ ಆಯ. 12 ವರ್ಷ ಓದಿದ ಮೇಲೆ ಬಂದದ್ದು ಅಹಂಕಾರ, ನನ್ನಷ್ಟು ನನ್ನ ಅಪ್ಪ ಬುದ್ಧಿವಂತ ಅಲ್ಲ, ನಾನು ಯಾಕೆ ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಂತ ನಿಂತು ಬಿಟ್ಟ ಅಂತೆ. ಅಪ್ಪನಿಗೆ ಗೊತ್ತಾಯ್ತು, ಓ ಇದು 12 ವರ್ಷ ದಂಡ ಆಯ್ತು ಇದನ್ನು ಯೂನಿವರ್ಸಿಟಿ ಕಲೀಲಿಕ್ಕೆ ಕಲಿಸಿದ್ದು, ಇದಕ್ಕೇನು ಒಳಗಿಂದ ಬೆಳೀಲೇ ಇಲ್ಲ ಈ ಪ್ರಾಣಿ. ತಕ್ಷಣ ಅವ್ರು ಕೇಳಿದ ಪ್ರಶ್ನೆ ಏನು ಗೊತ್ತುಂಟ, ಯಸ್ಮಿನ್ ವಿಜ್ಞಾತೆ ಸರ್ವಿದಂ ವಿಜ್ಞಾತ ಉತ ತಮಾದೇಶಂ ಅಪ್ರಕ್ಷ್ಯ, ಏನು ಅಶ್ರುತಂ ಶ್ರುತಂ ಭವತಿ. ಅಲ್ಲಪ್ಪ ಯಾವುದೊಂದನ್ನು ತಿಳಿದರೆ ಎಲ್ಲ ತಿಳಿಯುತ್ತೋ, ಅದೇನಾದರೂ ನಿನಗೆ ಪಾಠ ಮಾಡಿದ್ದಾರೆ ಶಾಲೆಯಲ್ಲಿ ಅಂತ ಕೇಳಿದ ಅವರು. ಯಾಕೆ ಅದನ್ನು ತಿಳಿದಿದ್ರೆ ಈ ಅಹಂಕಾರ ಬರ್ತಿರಲಿಲ್ಲ. ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿದು ಹೋಗುತ್ತೋ, ಸರ್ವವಿತ್ ಆಗ್ತಾನೋ, ನೀನು ನಾನು ದೊಡ್ಡ ಸರ್ವಜ್ಞ ಅಂತ ಭ್ರಮೆಯಲ್ಲಿ ನೆಟ್ಟಿಗೆ ನಿಂತಿದ್ದಿ, ಯಾವುದನ್ನು ತಿಳಿದು ಸರ್ವಜ್ಞ ಆಗ್ತಾನೋ ಆ ವಿಷಯ ಏನಾದರೂ ಪಾಠ ಆಗಿದೆಯೋ ಶಾಲೆಯಲ್ಲಿ ಅಂತ ಕೇಳ್ತಾನೆ. ಆಗ ಈ ಅದು ಗೊತ್ತಿಲ್ಲ ಅಂತ ಹೇಳ್ಬೋದಲ್ವ. ಅವನು ಉತ್ತರ ಏನು ಗೊತ್ತಿಲ್ಲ, ಅದು ಪ್ರಾಯ ನಮ್ಮ ಪ್ರೊಫೆಸರಿಗೂ ಗೊತ್ತಿರಲಿಲ್ಲ, ಅದನ್ನು ಪಾಠ ಮಾಡಲಿಲ್ಲ. ಇದು ಅಹಂಕಾರದ ಮಟ್ಟ, ಅದನ್ನು ಪ್ರೊಫೆಸರ್ ಮಾಡಲಿಲ್ಲ ಯಾಕಂದ್ರೆ ಪ್ರಾಯ ಅವರಿಗೂ ಗೊತ್ತಿಲ್ಲ ಕಾಣುತ್ತೆ ಅಂತ. ಕಡೆಗೆ ಅಪ್ಪ ಪಾಠ ಮಾಡಿದ, ಯಾವುದನ್ನು ತಿಳಿದು ಎಲ್ಲ ತಿಳಿಯುತ್ತೆ ಏನು ಅನ್ನೋದನ್ನು ಕೂತು ಮಗನಿಗೆ ಪ್ರಾಕ್ಟಿಕಲ್ ಆಗಿ ಪಾಠ ಮಾಡಿದ. ಒಂದೊಂದೇ ಅವನನ್ನು ಎಷ್ಟು ಫೂಲ್ ಮಾಡ್ತಾನೆ ಅಂದರೆ ನೋಡಿ, ಅವನು ಯೂನಿವರ್ಸಿಟಿಯಲ್ಲಿ 12 ವರ್ಷ ಕಲಿತು ಬಂದವ. ಅಪ್ಪ ಒಂದು ತಂಬಿಗೆಯಲ್ಲಿ ಉಪ್ಪು ಹಾಕಿಟ್ಟುವ, ಮತ್ತೆ ನೋಡೋಣ, ಒಂದು ಮುಷ್ಟಿ ಉಪ್ಪು ಹಾಕುವ ತಂಬಿಗೆಯಲ್ಲಿ, ನೀರುಂಟಲ್ಲ ಆ ತಂಬಿಗೆ ನೀರಿಗೆ ಒಂದು ಮುಷ್ಟಿ ಉಪ್ಪು ಹಾಕು ಅಂದ ಅಪ್ಪ. ಇವನು ಹಾಕಿದ. ಮರುದಿವಸ ಬೆಳಿಗ್ಗೆ, ಅಪ್ಪ ಆ ಉಪ್ಪು ಹಾಕಿದ್ದೆಯಲ್ಲ ತಂಬಿಗೆಯಲ್ಲಿ ಅದನ್ನು ಹಿಡ್ಕೊಂಡು ಬಾ ಅಂದ. ಇವನು ಹೋದ ತರಲಿಕ್ಕೆ ಅಂತ. ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಸ್ಟೂಡೆಂಟು ಉಪ್ಪು ಬೆಳಗ್ಗೆ ಅಂದ ಕರಗತ್ತೆ ಅಂತ ಗೊತ್ತಿಲ್ಲ, ಅಂದರೆ ಕಾಮನ್ ಸೆನ್ಸ್ ಇಲ್ಲ, ಬರೀ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿಬಿಟ್ಟಿದ್ದಾನೆ. ಆ ಉಪ್ಪು ಹಾಕಿದ್ದಿಲ್ಲ ಅದನ್ನು ತಾ. ಇವನು ಹೋಗಿ ಇಲ್ಲ ಕೈ ಹಾಕಿ ತಿರುಗಿಸ್ತಾನೆ, ಏ ಅಪ್ಪ ಅದು ಉಪ್ಪೇ ಇಲ್ಲ ಅಂದರೆ. ಅಂದರೆ ಎಷ್ಟು ಪೆದ್ದ ನೋಡಿ, ಯೂನಿವರ್ಸಿಟಿ ರ್ಯಾಂಕ್ ಹೋಲ್ಡರ್, ಹೆಚ್ಚಿನ ಯೂನಿವರ್ಸಿಟಿ ರ್ಯಾಂಕ್ ಹೋಲ್ಡರ್ಸ್ ಹೀಗೆ ಇರ್ತಾರೆ ಅಂತ ಉಪನಿಷತ್ತು ಹೇಳೋದು. ಅವನು ಕೈ ಹಾಕಿದರೆ ಉಪ್ಪೇ ಇಲ್ಲ ಅಂತಾರೆ. ಹೌದಾ, ಈ ಇಲ್ಲ ಅದು ಎಲ್ಲಿ ಹೋಯ್ತು ಮರಿ, ಯಾರಿಗೆ ಗೊತ್ತು ಉಪ್ಪಿಲ್ಲ ಅಲ್ಲಿ ಅಂತಾನೆ. ಕಥಕ್ಕೆ ಅದು ಅಡೀದೊಂದು ಸ್ಪೂನ್ ತೆಗೆದು ಕುಡಿಯಪ್ಪ, ಕಥಮಿತಿ ಲವಣಮಿತಿ ಅಡೀದು ನೀರು ಹೇಗಿದೆ, ಉಪ್ಪು ಉಂಟಪ್ಪ. ಹೌದಾ, ಮಧ್ಯದಲ್ಲಿ ಒಂದು ಸ್ಪೂನ್ ತೆಗೆದು ಕುಡಿ, ತದಪಿ ಲವಣ ಅದು ಉಪ್ಪು ಉಂಟು. ಅಂತಹದ ಆಚಾರ್ಯ ಮೇಲದ್ದು ಒಂದು ಸ್ಪೂನ್ ತೆಗೆದು ಕುಡಿ, ಕಥಮಿತಿ ಅದು ಉಪ್ಪು ಉಂಟು. ಹೌದಾ, ಹಾಗಾದ್ರೆ ಉಪ್ಪು ಎಲ್ಲಿಗೆ ಹೋಗಲಿಲ್ಲ, ಇಡೀ ನೀರಿನಲ್ಲಿ ವ್ಯಾಪಿಸಿದೆ, ಅದು ನೀನು ಕಾಣೋಲ್ಲ ಅಲ್ವಾ, ಹಾಗೆಯೇ ದೇವರು ಇಡೀ ಪ್ರಪಂಚದಲ್ಲಿ ವ್ಯಾಪಿಸಿದ್ದಾನೆ, ನೀನು ಕಾಣೋಲ್ಲಪ್ಪ ಅಂದ. ಅಂದರೆ ಎಷ್ಟು ಸಿಂಪಲ್ ಆಗಿ ಪಾಠ ಮಾಡ್ತಾನೆ ನೋಡಿ. ಅವನು ಯೂನಿವರ್ಸಿಟಿಯಲ್ಲಿ ಮಾಡಿದ ಪಾಠ ಎಲ್ಲ ಕರಗಿ ಹೋಯಿತು ಇವನ ಪ್ರಾಕ್ಟಿಕಲ್ನ ಮುಂದೆ. ಸಣ್ಣ ಮಕ್ಕಳಿಗೆ ಪಾಠ ಮಾಡಿದಾಗ, ಒಬ್ಬ ಎಲಿಮೆಂಟ್ರಿ ಶಾಲೆಯ ವಿದ್ಯಾರ್ಥಿಗೆ ಟೀಚ್ ಮಾಡುವಾಗ ಮಾಡ್ತಾನೆ, ನಿನ್ನ ಏನು ಜ್ಞಾನವೇ ಜ್ಞಾನ ಅಲ್ಲ. ಆವಾಗ ಕರಗಿ ಹೋದ, ಅರೆ
ಇಷ್ಟು ಸಣ್ಣ ವಿಷಯ ನನಗೆ ಗೊತ್ತಿಲ್ಲ ನಾನು ಯೂನಿವರ್ಸಿಟಿಯಲ್ಲಿ ಬಹಳ ದೊಡ್ಡ ವಿದ್ಯಾರ್ಥಿ ಅಂತ ಭ್ರಮಿಸಿಕೊಂಡು ಶ್ರೇಷ್ಠ ವಿದ್ಯಾರ್ಥಿ ಅಂತ ಭ್ರಮಿಸಿಕೊಂಡೆ ಈ ಸಣ್ಣ ವಿಷಯ ನನಗೆ ಒಳ್ಳಿಲಿಲ್ವಲ್ಲ ಕಾಮನ್ ಸೆನ್ಸ್ ಇಲ್ಲ ಮತ್ತೆಲ್ಲ ಇದೆ ಕಾಮನ್ ಸೆನ್ಸ್ ಬಗ್ಗೆ ಎಲ್ಲ ಹಾಗಾಗ್ತದೆ ಅದು ಅದನ್ನು ಇದು ಕೃಷ್ಣ ಹೇಳೋದು ಯಸ್ಮಿನ್ ವಿಜ್ಞಾತೆ ಸರ್ವ ಸರ್ವವಿತ್ ನೀನು ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ನೀನು ಸರ್ವಜ್ಞನಾಗ್ತೀಯ ನಿನಗೆ ಮತ್ತೆ ತಿಳಿಬೇಕಾದ ಏನೂ ಉಳಿದಿರುವುದಿಲ್ಲ ಈ ಬೇರೆ ವಿಷಯ ಲೌಕಿಕವಾಗಿ ತಿಳ್ಕೊಂಡವರಿಗೆ ಎಲ್ಲ ವಿಷಯವೂ ಗೊತ್ತಿದೆ ಆದರೆ ಯಾವುದೂ ಕೂಡ ಪರ್ಫೆಕ್ಷನ್ ಇರೋದಿಲ್ಲ ತಾವು ಮಹಾಬುದ್ಧಿವಂತರನ್ನು ಬರುವೆ ಬಿಟ್ಟರೆ ಏನೂ ಗೊತ್ತಿಲ್ಲ ಯಾರು ಭಗವಂತನ ಬಗ್ಗೆ ತಿಳ್ಕೊಳ್ತಾನೆ ಅವನು ಪ್ರಪಂಚದ ಎಲ್ಲ ವಿಷಯದ ಬಗ್ಗೆ ಒಂದು ಬ್ಯಾಲೆನ್ಸ್ಡ್ ನಾಲೆಜ್ ಬರುತ್ತೆ ಅವನಿಗೆ ಸ ಸರ್ವವಿತ್ ನೋಡಿ ಕೃಷ್ಣ ಹೇಳೋದು ನಿಮಗೆ ಮಟೀರಿಯಲ್ ವೆಲ್ತ್ ಬೇಕೋ ಸ್ಪಿರಿಚುವಲ್ ವೆಲ್ತ್ ಬೇಕೋ ಯೋಚನೆ ಮಾಡಿ ನಿಮಗೆ ಬರೇ ದುಡ್ಡು ಸಾಕಾದರೆ ಭಗವದ್ಗೀತೆ ಉಪಯೋಗ ಇಲ್ಲ ಆದರೆ ನಿಮಗೆ ಜ್ಞಾನ ಸಂಪತ್ತು ಬೇಕು ಅಂತಂದ್ರೆ ನೀವು ಇಡೀ ಪ್ರಪಂಚದ ಎಲ್ಲ ರಹಸ್ಯವನ್ನು ತಿಳಿಯುವಷ್ಟು ಎತ್ತರಕ್ಕೆ ಇರಬೇಕು ನಿಜವಾದ ಸಂಪತ್ತು ಅದು ಯಾಕೆಂದರೆ ಪ್ರಾಣಿಗಳಂತೆ ನಾವಲ್ಲ ನಾವು ಮನುಷ್ಯರು ಯಾಕೆಂದರೆ ಜ್ಞಾನದಲ್ಲಿ ಹೌದಾ ಹಾಗಾದ್ರೆ ನೀವು ಪ್ರಾಣಿಗಳಿಗಿಂತ ಭಿನ್ನವಾಗಿ ಜ್ಞಾನಿಗಳಾಗಿ ಬದುಕಬೇಕಾ ಭಗವದ್ಗೀತೆ ಬೇಕಾಗುತ್ತೆ ಸ ಸರ್ವವಿತ್ ಭಜತಿ ಮಾಂ ಅವನು ಬರೇ ಸರ್ವವಿತ್ ಅಷ್ಟೇ ಅಲ್ಲ ಯಾವಾಗ ಎಲ್ಲವನ್ನು ತಿಳಿದನೋ ಭಜತಿ ಮಾಂ ಅವನಿಗೆ ನನ್ನ ಮೇಲೆ ಭಕ್ತಿ ಬಂದ್ಬಿಡುತ್ತೆ ಆಮೇಲೆ ನೀವು ಏನು ಹೇಳಿದ್ರು ದೇವರ ಮೇಲೆ ಅವನಿಗಿರ್ತಕ್ಕ ಅಚಲ ಭಕ್ತಿ ಎಷ್ಟು ಗಟ್ಟಿಯಾಗುತ್ತೆ ಅಂದರೆ ನೀವು ಏನು ಮಾಡಿದರೂ ಅದನ್ನು ಅವನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ ಆ ಭಕ್ತಿಯಿಂದ ಅವನನ್ನು ಕದಲಿಸುವುದು ಸಾಧ್ಯ ಇಲ್ಲ ಯಾಕೆಂದರೆ ಸರ್ವಭಾವೇನ ಭಜತಿ ಅಂತ ಸರ್ವಭಾವೇನೆ ಅಂದರೆ ಭಾವ ಅಂದರೆ ಭಕ್ತಿ ಸರ್ವಭಾವ ಅಂದರೆ ಪೂರ್ಣ ಭಕ್ತಿಯಿಂದ ಪೂರ್ಣ ಭಕ್ತಿಯಿಂದ ನನ್ನ ಸೇವನೆ ಮಾಡ್ತಾನೆ ಅವನು ಭಕ್ತಿ ಪರಿಪೂರ್ಣವಾಗಿರುತ್ತೆ ಜ್ಞಾನದಿಂದ ಬರುವ ಭಕ್ತಿ ಅದು ಅಭೇದ್ಯ ಮೂಢಭಕ್ತಿ ಆದರೆ ಹೋಗುತ್ತೆ ಕೆಲವರಲ್ಲಿ ಉಂಟು ನಾನು ದೇವರನ್ನು ಎಷ್ಟು ಭಕ್ತಿ ಮಾಡಿದೆ ಗೊತ್ತಾ ದಿವಸಕ್ಕೆ 108 ಪ್ರದಕ್ಷಿಣೆ ಬಂದೆ ಏನು ನನಗೊಂದು ಸಂಪತ್ತು ಕೊಡು ಅಂತ ಒಳ್ಳೆ ವ್ಯಾಪಾರ ಕೊಡು ಅಂತ 108 ಪ್ರದಕ್ಷಿಣೆ ಬಂದೆ ಒಂದು ತಿಂಗಳು ಬಂದೆ ಬರಲಿಲ್ಲ ವ್ಯಾಪಾರ ಅದು ಸುಮ್ಮನೆ ಇಲ್ಲ ದೇವರು ಅದು ಹೋಯ್ತು ಭಕ್ತಿ ಯಾಕೆಂದರೆ ಅವನಿಗೆ ಸಂಪಾದನೆ ಆಗದೆ ಇದ್ದರೆ ದೇವರ ಭಕ್ತಿ ಹೊರಟು ಹೋಗುತ್ತೆ ಅದು ಸರ್ವಭಾವ ಭಕ್ತಿ ಅಲ್ಲ ಅದು ಸ್ವಾರ್ಥದಿಂದ ತಾತ್ಕಾಲಿಕವಾದ ಭಕ್ತಿ ಜ್ಞಾನಿಗೆ ಅವನು ಸರ್ವಸ್ವ ಹೋದರೂ ದೇವರ ಮೇಲೆ ಭಕ್ತಿ ಹೋಗೋಲ್ಲ ಡೆಡಿಕೇಟೆಡ್ ಸರ್ವಭಾವೇನ ಸರ್ವಾತ್ಮನ ಭಗವಂತನಲ್ಲಿ ಅರ್ಪಿಸಿಕೊಂಡ ಭಾವ ಅದು ಭಾವ ಅಂದರೆ ಅಂತರಂಗವೂ ಹೌದು ಭಾವ ಅಂದರೆ ಭಕ್ತಿ ಹೌದು ಸರ್ವಾತ್ಮನ ಭಗವಂತನಲ್ಲಿ ಅರ್ಪಿಸಿಕೊಂಡವನಿಗೆ ಎಲ್ಲವೂ ಹೋದಾಗ ಅವನೇನು ಹೇಳ್ತಾನೆ ಗೊತ್ತುಂಟ ಎಸ್ ಸರ್ವಸ್ವ ಹೋಯಿತು ಅಂತ ಇಟ್ಕೊಳ್ಳಿ ದೊಡ್ಡ ಶ್ರೀಮಂತ ಈ ಪುರಂದಾಸರು ಕೋಟ್ಯಧೀಶ ಅವರಿಗೆ ಭಗವಂತನ ಮೇಲೆ ಭಕ್ತಿ ಬಂದಾಗ ಎಲ್ಲವನ್ನು ತ್ಯಾಗ ಮಾಡಿ ತಂಬೂರಿ ಹಿಡ್ಕೊಂಡು ಹೊರಟುಬಿಟ್ರಲ್ಲ ಮನೆಗೇನೆ ಬಿಟ್ಟು ಅವಾಗ ಏನಾಯ್ತು ಅವರಿಗೆ ಸಂತೋಷ ಆಯಿತು ಸರ್ವಸ್ವ ಹೋಯ್ತಲ್ಲ ಅಂತ ದುಃಖ ಪಡಲಿಲ್ಲ ಸಂತೋಷಪಟ್ರು ನಾನು ಇದೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ ಇದಕ್ಕಿಂತ ದೊಡ್ಡ ಸಂಗತಿಯನ್ನು ತಿಳಿಸಿಬಿಟ್ಟೆ ಭಗವಂತ ಇದು ಎಷ್ಟು ಅಪ್ರಯೋಜಕ ಅಂತ ನಾನು ಖಂಡಿತು ಅಂತ ಅದನ್ನ ಸಂತೋಷವಾಗಿ ತ್ಯಾಗ ಮಾಡಿದರು ಆವಾಗ ಎಲ್ಲವನ್ನು ಕಳ್ಕೊಂಡಾಗಲೂ ಸಂತೋಷ ಆಗುತ್ತೆ ಇರೋ ಭಾಗವತಲ್ಲಿ ಒಂದು ಕಥೆ ಬರುತ್ತೆ ಒಬ್ಬ ಬ್ರಾಹ್ಮಣ ಕಡುಲೋಭಿ ದೊಡ್ಡ ಶ್ರೀಮಂತ ಕಡುಲೋಭಿ ಅವನು 10 ಪೈಸೆ ಒಬ್ಬನಿಗೆ ಕೈಯಾರ ಕೊಟ್ಟವನಲ್ಲ ಅಂತೆ ಅಲ್ಲ 10 ಪೈಸೆ ಅಂತ ಭಾಗವತಲ್ಲಿ ಇಲ್ಲ ಯಾಕಂದ್ರೆ ಅವ ಪೈಸೆ ಇರಲಿಲ್ಲ ನಾನು ನಿಮಗೆ ಅರ್ಥ ಆಗ್ಲಿಕ್ಕೆ ಹೋದೆ ಅಂತೂ ಒಂದು ಚಿಕ್ಕಾಸು ಕೊಟ್ಟವನಲ್ಲ ಒಬ್ಬರಿಗೆ ಭಾರೀ ಶ್ರೀಮಂತ ಒಂದು ಚಿಕ್ಕಾಸು ಒಬ್ಬನಿಗೆ ಕೊಟ್ಟವನಲ್ಲ ಕಡೆ ಏನಾಯಿತು ಅವನ ಬಂಧು ಬಾಂಧವರೇ ಅವನ ಹೆಂಡತಿ ಮಕ್ಕಳೇ ಅವನಿಗೆ ತಿರುಗಿ ಯಾಕಂದ್ರೆ ಹೆಂಡತಿ ಮಕ್ಕಳಿಗೂ ಚಿಕ್ಕಾಸು ಕೊಟ್ಟವನಲ್ಲ ಅವನ ಹೆಂಡತಿ ಮಕ್ಕಳು ಬಂಧು ಬಾಂಧವರೇ ತಿರುಗಿ ಬಿದ್ದರಂತೆ ಅವನಿಗೆ ತಿರುಗಿ ಬಿದ್ದು ಅವನನ್ನು ಬೀದಿ ಪಾಲು ಮಾಡಿದ್ರು ಎಲ್ಲ ಲಪಟಾಯಿಸಿ ಎಲ್ಲ ಲಪಟಾಯಿಸಿ ಬೀದಿ ಪಾಲು ಮಾಡಿಬಿಟ್ರು ಹೋಯ್ತು ಅವನು ಸರ್ವಸ್ವ ಅವರ ಆತ್ಮೀಯ ಬಳಗದವರೇ ಎಲ್ಲ ಹೊಡೆದು ಹಾಕಿ ಅವನನ್ನು ಬೀದಿ ಪಾಲು ಮಾಡಿದರು ಅವನು ಯಾವಾಗ ಒಂಚೂರು ವೈರಾಗ್ಯ ಬಂತು ಇನ್ನು ಎಂತ ಮಾಡೋದು ಏಸಿ ಆಯ್ತಲ್ವ ಅಂದ್ರೆ ಸನ್ಯಾಸ ತಗೊಂಡ ಮರ್ಯಾದೆಯಿಂದ ಬದುಕಬೇಕಾದ ಇನ್ನು ಒಂದೇ ಉಪಾಯ ಯಾಕೆಂದ್ರೆ ಸನ್ಯಾಸ ತಗೊಂಡು ಭಿಕ್ಷೆ ಬೇಡ್ಬೋದು ಈಗ ಗೃಹಸ್ಥನಾಗಿ ಭಿಕ್ಷೆ ಬಿಡೋದು ಹಾಗೆ ಮನೆ ಮನೆ ಹೋಗಿ ಅಯ್ಯೋ ಊಟಕ್ಕೆ ಹಾಕ್ರಿ ಅಂತ ಹೇಳೋದು ಯಾಕೆಂದ್ರೆ ಸನ್ಯಾಸ ತಗೊಂಡ ಸನ್ಯಾಸ ತಗೊಂಡ್ರೆ ಜನರಿಗೆ ಅವನ ಮೇಲೆ ಎಷ್ಟು ದ್ವೇಷ ಇತ್ತಂತೆ ಅವನಿಗೆ ಯಾರಾದರೂ ಪಾಪ ಸಾಯಲಿ ಅಂತ ಯಾರಾದರೂ ಅನ್ನ ತಂದು ಕೊಟ್ರೆ ಅದಕ್ಕೆ ಉಚ್ಚ ಹೋಯೋದಂತೆ ಬಂದು ಜನರು ಅವನು ತಿನ್ನಬಾರದು ಅವನು ಸನ್ಯಾಸ ಆಗಿದ್ದ ಅವನು ಮೊದಲು ಸಂಸಾರಿ ಆಗಿದ್ದಾಗ ಕೋಟ್ಯಧೀಶನಾಗಿದ್ದಾಗ 10 ಪೈಸೆ ಕೊಟ್ಟಿದ್ದಾನ ಅವನಿಗೆ ತಿನ್ಲಿಕ್ಕೆ ಬಿಡಬಾರ್ದು ಅಂತ ಅದಕ್ಕೆ ಬಂದು ಉಚ್ಚ ಹೋಗಿ ಬಿಡ್ತಿದ್ರಂತೆ ಅದು ಮನ ತಂದು ಹಾಕೋದು ಅವನಿಗೆ ತಿನ್ಲಿಕ್ಕೆ ಬಿಡಲಿಲ್ಲ ಅಷ್ಟು ದ್ವೇಷ ಮಾಡಿತ್ತು ಸಮಾಜ ಅವನನ್ನ ಅವಾಗೊಂದು ಮಾತು ಹೇಳ್ತಾರೆ ವಾ ಭಗವಂತನ ಅನುಗ್ರಹ ಆಯ್ತು ನನಗೆ ಯಾಕೆಂದ್ರೆ ನಾನು ಯಾವ ಕ್ರೂರದಿಂದ ಸರ್ವಸ್ವರ ದಾನ ಮಾಡದೆ ಇಟ್ಟುಕೊಂಡೆ ಅದು ಎಷ್ಟು ತಪ್ಪು ಅಂತ ಈಗ ದೇವರು ತಿಳಿಸಿದ ದೇವರಿಗೆ ಧನ್ಯವಾದ ಅಂತಂದು ಬಿಡ್ತಾರೆ ಇದು ಸರ್ವಸ್ವ ಹೋದಾಗಲೂ ಅದು ದೇವರ ಕರುಣೆ ಅಂತ ತಿಳ್ಕೊಳ್ತಾರೆ
ಜ್ಞಾನಿ ಅಜ್ಞಾನಿ ಏನು ಉಪಯೋಗ ರೀ, ನನಗೆ ವ್ಯಾಪಾರದ ಲಾಭ ಆಗಲಿಲ್ಲ, ನಿಮ್ಮ ದೇವರು ನಂಬಿ ಏನು ಉಪಯೋಗ ಅಂತಾನೆ. ವ್ಯಾಪಾರದಲ್ಲಿ ಲಾಸ್ ಆದರೂ ದೇವರ ಭಕ್ತಿ ದೃಢವಾಗುತ್ತೆ ಅವನಿಗೆ. ಇದಕ್ಕೆ ಸರ್ವಭಾವೇನ ಸಸರ್ವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹೀಗೆ ಇವತ್ತಿಗೂ ಮುಗಿಲಿಲ್ಲ ಭಗವದ್ಗೀತೆಯನ್ನು, ಒಂದು ಶ್ಲೋಕ ಉಳಿದೋಯ್ತು, ಇದು ಇನ್ನೊಂದು ಶ್ಲೋಕ ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತಿನ ಗೀತಾ ಚಿಂತನವನ್ನು ಇಲ್ಲಿ ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಾದನೆಗಳು.